ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿರಬೇಕು ಅಂತ ಕೊಟ್ಕೊತಾ ಇದ್ದೀನಿ. ಇವತ್ತು ನಾನು ತುಂಬ ಹಳೆ ಬ್ಲೌಸ್, ಇದು ತುಂಬ ಒಂದು 30 ಇಯರ್ಸ್ ಬ್ಯಾಕ್ ಬ್ಲೌಸು. ನನಗೆ ಈ ಬ್ಲೌಸ್ ಹೊಲ್ಸೋಕ್ಕಾಗಲಿಲ್ಲ, ಆದರೆ ನಾನು ಇದೇ ಬ್ಲೌಸ್ ಈ ಸ್ಯಾರಿಗೆ ನನಗೆ ಈ ಬ್ಲೌಸ್ ಪೀಸ್ ಬಂದಿತ್ತು. ಅದಕ್ಕೆ ನಾನು ಇವಾಗ ಹಳೆ ಬ್ಲೌಸ್ಗೆ ಬೆಲ್ ಸ್ಲೀವ್ಸ್ ಹಾಗೆ ಬೆಲ್ಟ್ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡಿದ್ದೀನಿ ಹೇಗೆ ಅಂತ ಹೇಳ್ಬಿಟ್ಟು ಕೂಡ ವೀಡಿಯೋ ಮಾಡ್ತಾ ಇದ್ದೀನಿ. ಅದೇ ವೀಡಿಯೋ ಈ ವಿಡಿಯೋದಲ್ಲಿ ನನಗೆ ತೋರಿಸ್ತಾ ಇರೋದು, ಯಾಕಂದರೆ ಪ್ರೀವಿಯಸ್ಲಿ ಸುಮಾರು ವ್ಯೂವರ್ಸ್ ಕೇಳ್ತಾ ಇದ್ರು ನೀವು ಯಾವ ರೀತಿ ಡಿಸೈನ್ ಮಾಡಿದ್ರೆ ಅದನ್ನು ತೋರಿಸಿ ಅಂತ ಹೇಳಿಬಿಟ್ಟು, ಹಾಗಾಗಿ ಈ ವಿಡಿಯೋ ಮಾಡ್ತಾ ಇರೋದು. ಈ ವಿಡಿಯೋದಲ್ಲಿ ನಾನು ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತಾ ಇರ್ತೀನಿ. ಇಲ್ಲಿ ಏನಂದರೆ ನಮ್ಮ ಬೆಲ್ಟ್ ಅನ್ನೋದು ನಾನು ಇಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಇದಕ್ಕೆ, ಆಯಿತಾ? ಯಾಕೆ ಅಂತಂದರೆ ಎಲ್ಲರೂ ಇದೇ ಥರ ಸರ್ಕಾರ ಅಂದರೆ ಎಲ್ಲ ವಯಸ್ಸಾಗಿರೋರಾಗಲಿ, ಮಧ್ಯ ವಯಸ್ಕರಾಗಲಿ, ಚಿಕ್ಕ ಹುಡುಗಿರಾಗಲಿ, ಎಲ್ಲರಿಗೂ ಎಲ್ಲ ಇವಾಗ ಬೆಲ್ಟ್ ಬರೋದೆಲ್ಲ ಏನಾಗುತ್ತಂದರೆ ನಮಗೆ ಇಲ್ಲಿ ಕರೆಕ್ಟ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಇಡ್ತೀವಿ. ಸೊ ಈ ಥರ ನೀಟಾಗಿ ಸೆರ್ಗೆ ಹಾಕೋದಕ್ಕೆ ಆಗೋದಿಲ್ಲ, ಹಿಂಗೆ ಹಾಕ್ಕೋಬೇಕಾಗತ್ತೆ. ಸೊ ಅದು ಎಲ್ಲರಿಗೂ ಅದು ಕಂಫರ್ಟಬಲ್ ಆಗಿರೋದಿಲ್ಲ. ಸೊ ಹಾಗೆ ನನಗೆ ಕಂಫರ್ಟಬಲ್ ಆಗಿರೋದ್ರೆ ನಿಮಗೆ ಇದ್ರೆ ಪರವಾಗಿಲ್ಲ. ಬಟ್ ಆದರೆ ಹಾಗಾಗಿ ನನಗೆ ಯಾವ ರೀತಿ ಬೇಕು ಅಂತೇಳ್ಬಿಟ್ಟು ನಾನು ಮಾಡಿದ್ದೀನಿ. ಸೊ ಇದು ನಿಮ್ಗೆ ಇಷ್ಟ ಆದರೆ ಖಂಡಿತ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಇದಕ್ಕೆ ನನ್ನ ನೆಕ್ ಕೂಡ ಡೀಪ್ ಕೂಡ ಚೇಂಜ್ ಮಾಡಿದ್ದೀನಿ. ಸೊ ನೋಡಿ, ಈ ಥರ ಲೀಫಿ ಡಿಸೈನ್ ಇಟ್ಟಿದ್ದೆ. ಸೊ ಇಟ್ಸ್ ಐ ಡೋಂಟ್ ಥಿಂಕ್ ಸೊ ಇದು ತುಂಬ ಪರ್ಫೆಕ್ಟಾಗಿ ಬಂದಿದೆ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು? ಯಾಕಂದರೆ ಇದು ನಾನು ಹೊಸದಾಗಿ ಮಾಡಿರುವಂಥ ಒಂದು, ನಾನೇನು ಇಲ್ಲಿ ಎಕ್ಸ್ಪರ್ಟೈಸ್ ಏನಲ್ಲ, ಬಟ್ಟೆ ಹೊಲಿಯೋದ್ರಲ್ಲಾಗಲಿ ಡಿಸೈನ್ಸ್ ಮಾಡೋದ್ರಲ್ಲಾಗಲಿ ನನಗೆ ಎಷ್ಟು ಮಟ್ಟಿಗೆ ಬರುತ್ತೋ ನಾನು ಅದನ್ನು ಕಲಿತು ನಾನು ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಇದು ನಿಮಗೂ ಉಪಯೋಗ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾನು ಮಾಡಿರುವಂಥ ವಿಡಿಯೋ. ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಬ್ಲೌಸ್ ಸೈಜ್ ಹೇಗೆ ಇನ್ಕ್ರೀಸ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ನಲ್ಲ, ಅದೇ ಬ್ಲೌಸ್ಗೆ ನಾನು ಅಟ್ಯಾಚ್ ಮಾಡ್ತಿರೋವಂಥ ಬೆಲ್ಟ್ ಇದು. ಇದಕ್ಕೆ ನಾನು ಹಿಂದ್ಗಡೆ ಸೈಜ್ ಇನ್ಕ್ರೀಸ್ ಮಾಡಬೇಕು, ಆ ಬ್ಲೌಸ್ದು ನೆಕ್ ಡೀಪ್ ಮಾಡಬೇಕು. ಹಾಗಾಗಿ ನಾನು ಈ ಬಟ್ಟೆನ ತೊಗೊಂಡಿದ್ದೀನಿ. ಈ ಕಾಂಬಿನೇಷನ್ ಅದಕ್ಕೆ ಹಾಕ್ತೀನಿ, ಯಾಕಂದರೆ ಅದು ಗ್ರೀನ್ ಕಲರ್ ಬ್ಲೌಸ್ ಆಗಿರೋದ್ರಿಂದ ಇದು ಕಾಂಟ್ರಾಸ್ಟ್ ಆಗಿರುತ್ತೆ. ಒಂದು ಸ್ಯಾರಿಗೆ ಮ್ಯಾಚ್ ಮಾಡ್ಕೋಬೇಕು ಅಂತ ನಾನು ಮಾಡ್ತಾ ಇದ್ದೀನಿ ಇವತ್ತು ದಿನ. ಹಾಗಾದರೆ ಬನ್ನಿ ನೋಡೋಣ. ಮೊದಲಿಗೆ ನಾನು ಈ ರೀತಿ ಫೋರ್ ಫೋಲ್ಡ್ಸ್ ಇರೋವಂಥದ್ದೊಂದು ಬಟ್ಟೆ ಪೀಸು, ಇದನ್ನು ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಅಳತೆ ಮಾಡ್ಕೋಬೇಕು. ನನಗೆ ಈ ಬ್ಲೌಸು ಎಕ್ಸ್ಟ್ರಾ ಅಂದರೆ ನಾನು ಒಂದು 4 ಇಂಚ್ ಅಂತ ಇಟ್ಕೊತಾ ಇದ್ದೀನಿ. 4 ಇಂಚ್ ಬಿಡ, 3.5 ಇಂಚ್ ಅಂತ ಇಟ್ಕೊಳ್ಳೋಣ. ಯಾಕಂದರೆ ನನಗೆ ಸ್ಟಿಚಿಂಗ್ ಮಾರ್ಜಿನು ಅದೆಲ್ಲ ಹೋಗಬೇಕಲ್ಲ, ಹಾಗಾಗಿ. ಆಯಿತಾ? ಈಗ ಅಗಲ ಬಂದುಬಿಟ್ಟು ಇವಾಗ ನೀವು ಸುತ್ತಳತೆ ನೋಡ್ಕೊಳ್ಳಿ, ಸೊಂಟದ ಸುತ್ತಳತೆ ಎಷ್ಟು ಬರುತ್ತೆ ಅದ್ರ ಪ್ರಕಾರ ತೊಗೋಬೇಕಾಗತ್ತೆ. ಸೊ ನಾನು ಇಲ್ಲೊಂದು 11.5 ಅಂತ ಇಟ್ಕೊಂಡಿದ್ದೀನಿ, ಸುಮ್ಮನೆ ಇಟ್ಕೊಂಡಿರೋಣ ರಫ್ ಆಗಿ. ಆಯಿತಾ? ಸೊ ಇದನ್ನು ಈ ರೀತಿ ಮಾರ್ಕ್ ಮಾಡಿಟ್ಕೊಂಡ್ರೆ ಆಯಿತು. ಈಗ ಇದನ್ನು ಕಟ್ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ಇದು ಎರಡನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೇಮ್ ಅಳತೆಗೆ. ಇದು ಲೈನಿಂಗ್ಗೆ ಅಂತ ಕಟ್ ಮಾಡಿರೋದು. ಇವಾಗ ಇದಕ್ಕೆ ಒಂದಕ್ಕೊಂದು ಅಟ್ಯಾಚ್ ಮಾಡಿಕೊಂಡು ನಾವು ಹೊಲ್ಕೊಳ್ಳೋಣ. ಬನ್ನಿ ಹಾಗಾದರೆ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಾನು ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸೀದಾ ಸೈಡು, ಇದನ್ನು ಉಲ್ಟಾ ಇಟ್ಕೊಂಡು ನಾವು ಹೊಲ್ಕೋಬೇಕಾಗತ್ತೆ. ಬನ್ನಿ ಹೊಲಿತೀನಿ. ಇಟ್ಕೊಂಡು ನೀಟಾಗಿ ನೋಡಿ, ಒಂದು ಸೈಡ್ ಹೊಲ್ಕೊಂಡಿದ್ದೀನಿ, ಇನ್ನೊಂದು ಸೈಡ್ ಹೊಲಿಯೋದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೀಟಾಗಿ ಎಲ್ಲೂ ರಿಂಕಲ್ಸ್ ಇಲ್ದಿರೋ ಹಾಗೆ ಹೀಗಿಟ್ಕೊಂಡು ಹೊಲ್ಕೋಬೇಕು. ನೋಡಿ, ನಾನು ಆಲ್ರೆಡಿ ಇದನ್ನು ಹೊಲ್ಕೊಂಡಿದ್ದೀನಿ. ಇದನ್ನು ಇವಾಗ ರಿವರ್ಸ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಒಂದು ಸ್ವಲ್ಪ ಬಟ್ಟೆ ಇತ್ತು, ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ನಾವು ರಿವರ್ಸ್ ಮಾಡ್ಕೊಳ್ಳೋಣ. ಈ ಥರ ಮಾಡಿದ್ರೆ ರಿವರ್ಸ್ ಆಗಿಬಿಡುತ್ತೆ. ನೋಡಿ, ಆಯಿತು. ಇವಾಗ ಇದನ್ನು ಇಲ್ಲಿ ತುದಿಗೊಂದು ನೀಟಾಗಿ ಒಂದೊಂದು ಹೊಲಿಗೆ ಹಾಕ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಇವಾಗ ನಾವು ಇದನ್ನು ತುದಿಯೆಲ್ಲ ನೀಟಾಗಿ ಹೊಲ್ಕೊಳ್ಳೋಣ. ನೋಡಿ, ಹೀಗೆ ನಾನು ಹಿಂಗೆ ಇಟ್ಕೊಂಡು ಈಗ ಹೊಡ್ಕೊಳ್ಳೋದ್ರಿಂದ ಏನಂದರೆ ನಮ್ಮ ಬೆಲ್ಟ್ ಅನ್ನೋದು ನೀಟಾಗಿ ಸ್ಟಿಫ್ ಆಗಿ ಕೂರುತ್ತೆ, ಇಲ್ಲಾಂದರೆ ಇಲ್ಲಿ ನೋಡಿ ಹಿಂಗೆ ಎದ್ದಿರುತ್ತೆ. ಸೊ ಸರಿಯಾಗಿ ಆಗೋದಿಲ್ಲ ಆವಾಗ, ಹಾಗಾಗಿ ನಾನು ಈ ರೀತಿ ಹೊಲ್ಕೊತಾ ಇದ್ದೀನಿ. ಇವಾಗ ನಾನಿಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಓಪನ್ ಇತ್ತಲ್ವ, ನಾವು ಆವಾಗಲೇ ರಿವರ್ಸ್ ಮಾಡ್ಕೊಂಡಿದ್ವಿ, ಅದನ್ನು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಒಂದು ಪಟ್ಟೆಗೋಸ್ಕರ ಅಂತೇಳ್ಬಿಟ್ಟು ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಇವಾಗ ಇಲ್ಲಿ ಸ್ಟಿಚ್ ಮಾಡ್ಕೊತೀನಿ. ಎಷ್ಟು ಇಲ್ಲ, 1-2 ಇಂಚಷ್ಟು ಇಟ್ಕೊಂಡ್ರೆ ಸಾಕು.
ಇದನ್ನ ಹೀಗೆ ಇಟ್ಕೊಂಡು ಸ್ಟಿಚ್ ಆಯಿತು. ಇವಾಗ ಇಲ್ಲಿ ಮಾಡ್ಕೊಂಡಿದ್ನಲ್ಲ ಈ ಪಟ್ಟಿ ಆಯಿತಾ, ಈ ಪಟ್ಟಿನ ನಾವಿಲ್ಲಿ ಇವಾಗ ಜೋಡಿಸ್ಕೋಬೇಕು. ಇದು ಏನಕ್ಕೆ ಅಂತ ನಾನು ನಿಮ್ಗೆ ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆಲ್ಲ. ಇವಾಗ ಇದನ್ನು ಇದು ನಿಮಗೆ ಬಟ್ಟೆ ಒಳಗಡೆ ಇದೆ ಅಂತಂದರೆ ಹಿಂಗೆ ಒಳಗಡೆ ಸೇರಿಸ್ಬಿಟ್ಟು ಹೊಲಿಬೋದಿತ್ತು, ಬಟ್ ಆದರೆ ನಮ್ಗೆ ಒಳಗಡೆ ಬಟ್ಟೆ ಇಲ್ಲ ಆಯಿತಾ, ಒಳಗಡೆ ಬಟ್ಟೆ ಇಲ್ಲ. ಎಷ್ಟು ಇದು ಹೊಲಿತಾ ಇರೋದೇ ಹಳೆ ಬ್ಲೌಸು, ಹಾಗಾಗಿ ಇದನ್ನು ನಾನು ಮೇಲ್ಗಡೆಯಿಂದನೇ ಅಟ್ಯಾಚ್ ಮಾಡ್ಕೊತೀನಿ. ಒಂದು ಸ್ವಲ್ಪ ಒಂದು ಕಾಲು ಭಾಗದಷ್ಟು, ಕಾಲು ಇಂಚಷ್ಟು ಹಿಂಗೆ ಇಟ್ಕೊಂಬಿಟ್ಟು ಇದನ್ನು ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಹಿಂಗೆ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಏನಕ್ಕಂದರೆ ನಾವು ಬ್ಲೌಸ್ ಇವಾಗ ಎಕ್ಸ್ಟೆಂಡ್ ಮಾಡ್ತಾ ಇದೀವಲ್ಲ, ಸೊ ಇದೆಲ್ಲ ಎಕ್ಸ್ಟೆನ್ಷನ್. ಈಗ ನೋಡಿ, ಇವಾಗ ನಾನು ಇಲ್ಲಿ ತನಕನೇ ಸ್ಟಿಚ್ ಮಾಡಿಸಿ ಮಾಡಿಬಿಟ್ಟು ನಿಂತುಬಿಡ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ನಮಗೆ ಸೈಡ್ ಸ್ಟಿಚಸ್ ಬರುತ್ತಲ್ವಾ, ನಾನು ಬ್ಲೌಸ್ನ ಸ್ಟಾರ್ಟ್ ಮಾಡಿದ್ದಲ್ಲಿಂದ ಇಲ್ಲಿಂದ ಸ್ಟಾರ್ಟ್ ಮಾಡಿದೆ, ಆ ಕಡೆಯಿಂದ ಸ್ಟಾರ್ಟ್ ಮಾಡಬೇಕಾದ್ರೆ, ಬಟ್ ಇಲ್ಲಿಗೆ ಬಂದುಬಿಟ್ಟು ಇದನ್ನು ನಿಲ್ಲಿಸ್ತಾ ಇದ್ದೀನಿ. ಏನಕ್ಕಂದರೆ ನಾವು ಬೆಲ್ಟನ್ನು ಕವರ್ ಮಾಡ್ಕೋಬೇಕಾದ್ರೆ ಸೆರಗು ನೀಟಾಗಿ ಹಾಕ್ಕೋಬೇಕು. ಹಾಗಾಗಿ ನಾವು ಇದನ್ನು ಇಲ್ಲಿ ತನಕ ತಂದುಬಿಟ್ಟು ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ನಮಗೆ ಫ್ರಂಟ್ ಬೆಲ್ಟ್ ಅನ್ನೋದು ಚಿಕ್ಕದಾಗಿ ಬರುತ್ತೆ. ಸೊ ಹಾಗಾಗಿ ಸೆರಗು ನಾವು ತುಂಬ ಸಣ್ಣದಾಗಿ ಹಾಕ್ಕೋಬೇಕಾಗತ್ತೆ. ಅದು ತುಂಬ ಚಿಕ್ಕ ವಯಸ್ಸಿನ ಹುಡುಗಿರಿಗಾದರೂ ಚೆನ್ನಾಗಿ ಕಾಣುತ್ತೆ, ಮಿಡ್ಲ್ ಏಜ್ ಅವ್ರಿಗೆ ಯಾರಿಗೂ ಚೆನ್ನಾಗಿ ಕಾಣೋದಿಲ್ಲ. ಆಯಿತಾ, ನಾನು ಈ ಬ್ಲೌಸ್ನ ಇದು ಸ್ಟಿಚ್ ಆದಮೇಲೆ ನಾನು ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಹೇಳಿಬಿಟ್ಟು ನಾನು ಇವಾಗ ಸ್ಟಿಚ್ ಮಾಡಿದೆ. ಇದು ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿತ್ತಲ್ವಾ, ಇದು ಸ್ಟಾರ್ಟಿಂಗ್ ಪಾಯಿಂಟು. ಸೊ ಇಲ್ಲಿ ಎಂಡಲ್ಲಿ ಮಾಡ್ಕೊಂಡಿದ್ದು ನೋಡಿ, ಇದೇ ಥರ ಸ್ಟಿಚ್ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದೆ, ಇಲ್ಲಿ ತನಕ ಬಂದಿದ್ದೆ, ಇಲ್ಲಿದೆಯಲ್ಲ ಇಲ್ಲಿ ತನಕ ಬಂದೆ. ಸೊ ಇವಾಗ ಯೂಶ್ವಲಿ ಏನಾಗುತ್ತೆ, ನಾವು ಟೈಲರ್ಸ್ ಹತ್ರ ಕೊಟ್ಟಾಗ ಅವರು ನಮಗೆ ಈ ಸೆಂಟರ್ ಪಾಯಿಂಟಿಂದ ಬೆಲ್ಟ್ನ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಾನೇನು ಮಾಡಿದ್ದೀನಿ, ಇಲ್ಲಿಂದ ಅಂದರೆ ಈ ಸೆಂಟರ್ ಪಾಯಿಂಟ್ನ ಬಿಟ್ಟು ಇಲ್ಲಿಂದ ನಾನು ಬೆಲ್ಟ್ ಇಲ್ಲಿ ಸ್ಟಾಪ್ ಮಾಡಿದ್ದೀನಿ. ಇದು ನಮಗೆ ಮುಂದುಗಡೆ ಬರೋವಂಥ ಬೆಲ್ಟ್ ಆಯಿತಾ. ಇವಾಗ ಇದಕ್ಕೆ ಟಸ್ಕ್ ಇಟ್ಕೊಂಬಿಡೋಣ ನೋಡಿ, ಇಲ್ಲಿ ನೋಡಿ ಈ ಟಸ್ಕ್ ಪಾಯಿಂಟ್ಸು. ಇದಕ್ಕೆ ಇವಾಗ ಬ್ಲೌಸ್ ಎಕ್ಸ್ಟೆಂಡ್ ಆಗಿದೆ ನಮ್ಮದು, ಇಲ್ಲಿಂದ ಒಂದು 4 ಇಂಚ್ ಇಟ್ಕೊಂಡು ಟಕ್ಸ್ ಎಷ್ಟು ಹೆಂಗೆ ಇಟ್ಟಿದ್ದಾರೆ ಅಂತೇಳ್ಬಿಟ್ಟು ಮಾರ್ಕ್ಸ್ ನಿಮ್ಗೆ ಕಾಣ್ತಾ ಇದೆ ಅನ್ಕೊತೀನಿ. ಇಲ್ಲಿ ನೋಡಿ ಇದೆಯಲ್ಲ, ಇದು ಮಾಡಿ ಕಾಣಿಸ್ತಾ ಇದೆ. ಇವಾಗ ನಾನು ಇದನ್ನು ಇಲ್ಲಿಂದ ಇಲ್ಲಿ ತನಕ 4 ಇಂಚಸ್ ಬರೋ ಹಾಗೆ ನೋಡಿಕೊಂಡು ನೀಟಾಗಿ ಟಕ್ಸ್ ಇಟ್ಕೊಂಡ್ಬಿಡ್ತೀನಿ ಆಯಿತಾ. ಇವೆರಡಕ್ಕೂ ಟಕ್ಸ್ ಇಟ್ಕೊಂಡ್ಬಿಡ್ತೀನಿ ನೋಡಿ, 1.5 ಇಂಚಷ್ಟು ಇಟ್ಕೊತಾ ಇದ್ದೀನಿ. ಯಾಕಂದರೆ ಬ್ಲೌಸ್ ತುಂಬ ಉದ್ದ ಇದೆಯಲ್ಲ, ಹಾಗಾಗಿ 1.5 ಇಂಚಷ್ಟು ಇಟ್ಕೊತಾ ಇದ್ದೀನಿ. ಇಲ್ಲಿ ಇಟ್ಕೊಂಡು ಇಲ್ಲಿ ಎಷ್ಟು ಇಲ್ಲ, ಜಾಸ್ತಿ ಇಲ್ಲ, 1 ಇಂಚಷ್ಟು ಹಿಂಗೆ ಇಟ್ಕೊಂಡು ನೀವು ಹೊಲ್ಕೋಬೇಕಾಗತ್ತೆ. ಸೊ ಇದನ್ನೇ ನಾನು ಈ ಕಡೆಗೂ ಮಾರ್ಕ್ ಮಾಡ್ಕೊತೀನಿ. ನೋಡಿ ಇದು 1/2 ಇಂಚಷ್ಟು ನಾನು ತೊಗೊಂಡಿದ್ದೀನಿ. 1/2 ಇಂಚು ಅಂದರೆ 1/4 ಇಂಚಷ್ಟು ತೊಗೊಂಡ್ರೆ ನಾವು 1/2 ಇಂಚು ಟಕ್ಸ್ ಹಿಡಿಬೋದು ಆಯಿತಾ. ಇಲ್ಲಿ ತನಕ ಇದೆ ಮಾರ್ಕಿಂಗು. ಸೊ ನಾನು ಇವಾಗ ಇದನ್ನು ಹೀಗೆ ಸ್ಟಿಚ್ ಮಾಡ್ಕೊತೀನಿ. ಇವಾಗ ನಾನು ಸ್ಲೀವ್ಸ್ ಕಟಿಂಗ್ಸ್ನ ಮಾಡೋದನ್ನ ತೋರಿಸ್ಕೊಡ್ತಿದ್ದೀನಿ. ಇದರಲ್ಲಿ ಏನಂತಂದರೆ ನನಗೊಂದು 70 ಸೆಂಟಿಮೀಟರ್ ಬಟ್ಟೆ ಸಿಕ್ಕಿರೋ ದೊಡ್ಡ ವಿಷಯ ಅನಿಸ್ತಿತ್ತು. ಸೊ ಬ್ಲೌಸಲ್ಲಿ ನಾನು ಬೆಲ್ಟ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡ ನಂತರ ಉಳಿದಂತಹ ಬಟ್ಟೆ ಇದು ಆಯಿತಾ. ಇದಕ್ಕೆ ನಾನು ಅಂಬ್ರೆಲಾ ಸ್ಲೀವ್ಸ್ ಕೊಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ಅದಕ್ಕೆ ನಾನು ಮಿಕ್ಕಿರುವಂಥ ಬಟ್ಟೆ ಇದೆಯಲ್ಲ ಅದನ್ನು ಈ ರೀತಿ 4 ಮಡಿಕೆ ಮಡಚ್ಕೋಬೇಕು. ಈ ರೀತಿ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಇವಾಗ ಈ ಥರ ನೀಟಾಗಿ ಮಾಡಿಕೊಂಡು ಎಲ್ಲೂ ಹೆಚ್ಚು ಕಮ್ಮಿ ಇಲ್ಲದೆ ಇರೋ ಥರ ನೋಡ್ಕೊಳ್ಳಿ. ನೋಡಿ ನೀಟಾಗಿ ಎಲ್ಲೂ ಹೆಚ್ಚು ಕಮ್ಮಿ ಇಲ್ಲದೆ ಇರೋ ಥರ ನೀಟಾಗಿ ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಇವಾಗ ಕಟ್ ಮಾಡ್ಕೋಬೇಕು. ಅಂದರೆ ಇವಾಗ ಲೆಂತ್ ಅನ್ನೋದು, ಲೆಂತ್ ವಿಡ್ತ್ ಅನ್ನೋದು ನಾವು 10 ಇಂಚಸ್ ತನಕ ತೊಗೊತೀವಿ. ಇಲ್ಲಿ ನೋಡಿ, ಇಲ್ಲಿ 10 ಇಂಚಸ್ ಅಂತ ಇದೆಯಲ್ವ, 10 ಅಂದರೆ ಅಟ್ಲೀಸ್ಟ್ ಕೆಲವರು ಬಟ್ಟೆ ಎಲ್ಲ ಚಿಕ್ಕದಾಗೂ ಇರಬಹುದು, ಆದ್ರೂ ಪರವಾಗಿಲ್ಲ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಏನಿಲ್ಲ. ಇದನ್ನು ನಾನು ಈ ರೀತಿ ಇದೇ ರೀತಿ ಅಳತೆ ಇಟ್ಕೊಂಡು ಬರಬೇಕಾಗತ್ತೆ. ಇಲ್ಲಿ ಇದೇ ಥರ ಈ ಥರ 10 10 10 ಅಂತೇಳ್ಬಿಟ್ಟು ನೀಟಾಗಿ ಡ್ರಾ ಮಾಡ್ಕೊಂಡು ಬರಬೇಕು. ಸೊ ಈ ಥರ ಡ್ರಾ ಮಾಡ್ಕೋಬೇಕಾಗತ್ತೆ ಆಯಿತಾ. ಇದೇ ಥರ ಡ್ರಾ ಮಾಡಿಕೊಂಡು ಆಮೇಲೆ ನಾವು ಇದನ್ನು ಕಟ್ ಮಾಡ್ಕೊತೀವಿ. ತೋರಿಸ್ಕೊಡ್ತೀನಿ ನಾನು ಇವಾಗ. ನೋಡಿ ಇವಾಗ ಕಟ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದಕ್ಕೆ ಆರ್ಮ್ ಹೊಲೆ ರೀತಿ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ.
ಇವಾಗ ಸರ್ಕಲ್ನ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಓಪನ್ ಮಾಡಿದ್ರೆ ಇದಿಂಗಿದೆ, ಇದು ಸೆಂಟರ್ ಪಾಯಿಂಟ್ ಆಯಿತಾ. ಇಲ್ಲಿ ನೋಡಿ ನಮ್ಮ ಫೋಲ್ಡಿಂಗ್ ಇಟ್ಟಿರೋದ್ರಿಂದ ಮಾರ್ಕಿಂಗ್ ನೀಟಾಗಿ ಗೊತ್ತಾಗುತ್ತೆ. ಈ ಫೋಲ್ಡಿಂಗಿಂದ ಯಾವ ಕಡೆಯಿಂದನಾದರೂ ಪರವಾಗಿಲ್ಲ, ನೀವು ನಿಮ್ಮ ಆರ್ಮ್ ಹೋಲ್ ಎಷ್ಟಿದೆ ಅಂದರೆ ನಾವಿಲ್ಲಿ ಎಕ್ಸಾಂಪಲ್ ಇಲ್ಲಿ ಬ್ಲೌಸ್ದು ಇದು ಇದು ಕಾಣಿಸುತ್ತಲ್ವಾ, ತೋಳು ಕಾಣಿಸುತ್ತಲ್ವ, ಅಲ್ಲಿಂದ ಇಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ. ಕೆಲವ್ರದ್ದು ಐದು, ಐದೂವರೆ, ಆರು, ಆರೂವರೆ ಈ ಥರ ಇರುತ್ತೆ. ಸೊ ನಂದಿಲ್ಲಿ ಆರೂವರೆ ಇದೆ. ಸೊ ಈ ಸೆಂಟ್ರ್ ಪಾಯಿಂಟಿಂದ ನಾನೊಂದು ಆರೂವರೆ ಅಂತ ಇಟ್ಕೊತೀನಿ. ಆಯಿತಾ, ಇಲ್ಲಿ ಆರೂವರೆ, ಇಲ್ಲಿ ಆರೂವರೆಯಲ್ಲಿ ಅರ್ಧ ಅಂದರೆ ಎಷ್ಟು ಬರುತ್ತೆ? ಆರೂವರೆಯಲ್ಲಿ ಅರ್ಧ ಅಂದರೆ, ಹಾಂ ಆರೂವರೆಯಲ್ಲಿ ಅರ್ಧ ಅಂತಂದರೆ ನಮಗೆ ಒಂದು ಮೂರು ಇಂಚಸ್ ಅನ್ನೋ ಥರ ಇಟ್ಕೊಳ್ಳೋಣ. ಆಯಿತಾ, ಇವಾಗ ಆರೂವರೆ ಇಂಚಸ್ ಅಂತ ಬಂದಿದೆ ಅಂತ ಹೇಳಿದ್ನಲ್ವ ನಮಗೆ ಈ ನನ್ನ ಆರಂಭಲು, ಅದಕ್ಕೆ ಅರ್ಧ ಅರ್ಧ ಅಂದರೆ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ. ಲೈಕ್ ಮೂರು ಕಾಲು ಅಂತಲೇ ಇಟ್ಕೊಳ್ಳೋಣ. ಆಯಿತಾ, ಈ ಮೂರು ಕಾಲು ಇಲ್ಲಿದೆಯಲ್ಲ ಇದೇ ಥರ, ಇದು ನಮ್ಮ ಸೆಂಟ್ರ್ ಪಾಯಿಂಟ್ ಆಯಿತು. ಇಲ್ಲಿ ಹೋಲ್ ಮಾಡ್ಕೋಬೇಕು ನಾವು. ಇದು ಮೂರುವರೆ ಪಾಯಿಂಟ್, ಮೂರುವರೆ ಇಂಚಸ್ಟು ಇಲ್ಲಿ ಮೂರುವರೆ ಇಂಚಸ್ ಇದು ಮಾಡ್ಕೊಂಡು ಇಲ್ಲಿ ಸರ್ಕಲ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ಹೆಂಗೆ ಮಾಡ್ತೀನಿ ಅಂತ. ಇಲ್ಲೊಂದು ಆಯಿತಾ, ಈ ಇದನ್ನು ನೀಟಾಗಿ ನಾವಿವಾಗ ಸರ್ಕಲ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಮೂರು ಕಾಲು ಇಂಚ್ ಇದರಲ್ಲಿ ಸರ್ಕಲ್ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಈ ಸರ್ಕಲ್ನ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಆಯಿತಾ, ನೋಡಿ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಯಿತಾ, ಈ ರೀತಿ ನಿಮಗೆ ಇವಾಗ ನೋಡಿ ಕ್ಲಿಯರ್ ಸರ್ಕಲ್ ಆಗಿ ಅನ್ನಿಸ್ತಾ ಇಲ್ಲ ಅಂದ್ರೂ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಇದನ್ನು ನಾವು ಬಟ್ಟೆ ಒಂಚೂರು ಎಳಿಬಹುದು. ಯಾಕೆ ಅಂತಂದರೆ ಇದು ಸಾಫ್ಟ್ ಆಗಿರುತ್ತಲ್ವ, ನಾವು ಬಟ್ಟೆ ಸಾಕಾಗಿಲ್ಲ ಅಂದರೆ ಹಿಂಗೆ ಎಳೆದು ಸ್ಟಿಚ್ ಮಾಡೋದ್ರಿಂದ ಕರೆಕ್ಟಾಗಿ ನಿಂತ್ಕೊಳ್ಳುತ್ತೆ. ಸೊ ಆದರೆ ಈ ಅಳತೆಗೆ ನೀವು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇದನ್ನು ಎಡದ ಕಡೆಗೊಂದು, ಬಲದ ಕಡೆಗೊಂದು, ಯಾವ ಕಡೆಗೆ ಹಾಕ್ಕೋಬೇಕು ಅಂತೇಳ್ಬಿಟ್ಟು ನಾರ್ಮಲ್ ಬ್ಲೌಸಲ್ಲಾದರೆ ನಿಮ್ಗೆ ಕನ್ಫ್ಯೂಷನ್ ಇರುತ್ತೆ. ಬಟ್ ಈ ಬ್ಲೌಸ್ ಈ ಮೆಟೀರಿಯಲಲ್ಲಿ ಈ ಥರ ಸ್ಲೀವ್ಸಲ್ಲಿ ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಬೇಡ, ನೀಟಾಗಿ ಬರುತ್ತೆ. ಆಯಿತಾ, ನಾನು ಹೊಸದಾಗಿ ಕಲಿತಾ ಇದ್ದೀನಿ. ಸೊ ದಟ್ ನಾನು ಕೆಲವೊಂದು ಎರರ್ಸ್ ಆಗ್ತಾ ಇರುತ್ತೆ. ಇವಾಗ ಸರ್ಕಲ್ನ ನಾನು ನೀಟಾಗಿ ಮಾಡಿಲ್ದೇ ಇರ್ಬೋದು, ಅದೇ ಎಕ್ಸ್ಪರ್ಟ್ಸ್ ಆದರೆ ಇದನ್ನ ತುಂಬ ಚೆನ್ನಾಗಿ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ನಾನು ಏನೇ ಒಂದು ಶೇರ್ ಮಾಡ್ತಾ ಇದ್ರು ಕೂಡ ಇವಾಗ ನಾನೇನೋ ಕಲಿತಾ ಇದ್ದೀನಿ. ಸೊ ನನ್ನ ಜೊತೆಗೆ ನಿಮಗೂ ಇದು ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಆಯಿತಾ, ಇದನ್ನು ಇವಾಗ ಇದು ಬ್ಲೌಸ್ ಸ್ಲೀವ್ಸ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಶೋಲ್ಡರ್ನ ಮೇಲ್ಭಾಗ, ಆಯಿತಾ, ಇದು ಕೆಳಭಾಗ ಆರಂ ಹೋಲಿದ್ ನಮ್ಮದು. ಈಗ ನಾವು ಇದು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನು ಉಲ್ಟಾ ಮಾಡಿ ಇಟ್ಟಿದ್ದೀನಿ ಈ ಥರ. ಇದು ನೋಡಿ, ಇದು ರೈಟ್ ಸೈಡ್ ಅಂದರೆ ಸೀದಾ, ಇದು ಉಲ್ಟಾ ಇದೆ. ಇದನ್ನು ನಾನು ಇವಾಗ ಏನು ಮಾಡ್ತೀನಿ ಅಂತಂದರೆ ಹಿಂಗೆ ಒಳಭಾಗ ಬರಬೇಕಲ್ವ, ಸೊ ಹಾಗಾಗಿ ಹಿಂಗೆ ಇವಾಗ ನಾವು ಇದನ್ನ ಇಲ್ಲಿ ಸ್ಟಿಚ್ ಮಾಡಿಕೊಂಡಾಗ ಇದು ಹಿಂಗೆ ಮಾಡಿದ್ರೆ ರೈಟ್ ಪಾರ್ಷನ್ಗೆ ಬರುತ್ತೆ. ಆಯಿತಾ, ಇದನ್ನೇ ಈ ರೀತಿ ಇಟ್ಕೊಂಡು ಇದನ್ನ ಫುಲ್ಲು ಹಿಂಗೆ ಸುತ್ತ ಇಟ್ಕೊಂಡು ಹೊಲ್ಕೊಂಡು ಬರಬೇಕು. ಇವಾಗ ಈ ರೀತಿ ಇಟ್ಕೊಂಡು ಅದನ್ನ ಹಿಂಗೆ ನೀಟಾಗಿ ಇಟ್ಕೊಂಡು ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ ಇವಾಗ ನಾನು ಹೊಲ್ದ ಮೇಲೆ ಕಾಣಿಸ್ತಾ ಇರೋಂಥ ಫೈನಲ್ ಲುಕ್ ಈ ಥರ ಇದೆ. ಸ್ಲೀವ್ಸ್ ಈ ಥರ ಬಂದಿರುತ್ತೆ. ಸೊ ಕೆಳಗಡೆ ಬಂದುಬಿಟ್ಟು ಈ ಥರ ಚಿಕ್ಕದಾಗಿ ಬಂದಿರುತ್ತೆ. ಇವಾಗ ಬ್ಲೌಸ್ ಕಂಪ್ಲೀಟಾಗಿ ರೆಡಿ ಆಗಿದೆ, ರೆಡಿ ಟು ವೇರ್. ಇವಾಗ ನಾನೇನು ಮಾಡಿದೆ ಅಂದರೆ ಇಲ್ಲಿ ಈ ಸ್ಲೀವ್ಸ್ಗೆ ಮಾತ್ರ ಇಲ್ಲಿ ಎಡ್ಜಸ್ ಇದೆಯಲ್ಲ, ಇದು ನಾವು ಒಂದು ಸ್ವಲ್ಪ ಜಿಗ್ಜಾಗ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅನಿಸ್ತು. ಸೊ ದಟ್ ನನ್ನ ಹತ್ರ ನನ್ನ ಜಿಗ್ಜಾಗ್ ಮಾಡೋದಕ್ಕೆ ಬರೋದಿಲ್ಲ, ನಾನು ಹೊರಗಡೆಯಿಂದ ಮಾಡಿಸ್ಕೊಂಡೆ. ಆಯಿತಾ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು. ಆಯಿತಾ, ಇದು ಬೆಲ್ಟ್ ಕೂಡ ರೆಡಿಯಾಗಿದೆ. ಈ ಬೆಲ್ಟ್ಗೆ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ, ಈ ರೀತಿ ಬಟನ್ಸ್ ಇಟ್ಟಿದ್ದೀನಿ ಅಲ್ವಾ. ಸೊ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ. ಥ್ಯಾಂಕ್ ಯು.